ಸರ್, ನಿಮ್ಮ ಪಾತ್ರಗಳನ್ನ ಕನ್ನಡ ಚಿತ್ರರಂಗದಲ್ಲಿ ನಾವು ನೋಡ್ಕೊಂಡು ಬಂದಾಗ, ಕನ್ನಡ ಚಿತ್ರರಂಗದ ಹೊರತುಪಡಿಸಿ ಬೇರೆ ಯಾವುದೇ ಚಿತ್ರರಂಗದಲ್ಲಿ ನೋಡ್ಕೊಂಡು ಬಂದಾಗ, ನಿಮ್ಮ ಪಾತ್ರಗಳ ಆಯ್ಕೆ ತುಂಬಾ ವಿಭಿನ್ನವಾಗಿರುತ್ತೆ. ನೀವು ಪಾತ್ರಗಳ ಆಯ್ಕೆಯನ್ನ ಫಸ್ಟ್ ಆಫ್ ಆಲ್ ಏನನ್ನ ನೋಡಿ ಆಯ್ಕೆ ಮಾಡ್ಕೋತೀರಾ, ಯಾವ್ದರ ಬೇಸ್ ಮೇಲೆ ಆಯ್ಕೆ ಮಾಡ್ಕೋತೀರಾ? ನೀವು ಹೇಳಿದಷ್ಟು ಪ್ರಶ್ನೆ ಸುಲಭವಾಗಿದೆ, ಉತ್ತರ ಅಷ್ಟು ಸುಲಭವಾಗಿಲ್ಲ. ಮುಂಚೆಯಿಂದಲೂ ನಾನು ಒಬ್ಬ ಇದಾಗಿ ಅಂಥದ್ದು ರೆಗ್ಯುಲರ್ ಆ್ಯಕ್ಟರ್ ಆಗಿ ವರ್ಷಕ್ಕೆ 15-20 ಸಿನಿಮಾ ಮಾಡುವಂಥ ಪ್ರವೃತ್ತಿ ಇಟ್ಕೊಂಡಿರಲಿಲ್ಲ. ಅವೆಲ್ಲ ಅಲ್ಲೊಂದು ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನನಗೆ 20 ಸಿನಿಮಾ ನನ್ನ ಹತ್ರ ಬಂತು, ಅದರೊಳಗೆ 5 ಸಿನಿಮಾ ಸೆಲೆಕ್ಟ್ ಮಾಡಿದೆ. ಆ ಥರದ ಇದಿರಲಿಲ್ಲ, ಇಂಥದ್ದು ದರ್ದುಗಳಿರಲಿಲ್ಲ. ಹಿಂಗೆ ಯಾರೋ ನಮಗೆ ಗೊತ್ತಿರೋರು, ಪರಿಚಯ ಇರೋರು, ಓಹ್ ಇವನು ಈ ಪಾತ್ರಕ್ಕೆ ಸೂಟ್ ಆಗ್ತಾನೆ ಅಂತ ಅಂದ್ಕೊಂಡು ನನ್ನ ಹತ್ರ ಬರೋರು ಅಂತ ಅವ್ರ ಹತ್ರ ಏನು ನಾನು ಕೇಳ್ತಿದ್ದಿದ್ದು, ಇಲ್ಲ ಕಥೆ ಕೇಳ್ತಿದ್ದೆ, ಇಲ್ಲ ಗೊತ್ತಿಲ್ಲದೆ ಇರೋರ ಹತ್ರ ಆದರೆ ಸ್ಕ್ರಿಪ್ಟ್ ಕೇಳ್ತಿದ್ದೆ. ಓಕೆ, ನೋಡಿ ನನಗೆ ಮಾಡೋ ಯೋಗ್ಯತೆ ಇದೆ ಆ ಪಾತ್ರ ಅಂದರೆ ಒಪ್ಕೋತಿದ್ದೆ ಅಷ್ಟೆ. ಆ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋ ಸಂದರ್ಭ ಬರೋದು ಯಾವಾಗ ಅಂತಂದ್ರೆ, 100 ಸಿನಿಮಾ ನಿಮ್ಮ ಹತ್ರ ಬರ್ತಾ ಇರ್ಬೇಕಾದ್ರೆ. ನನ್ನ ಹತ್ರ 100 ಸಿನಿಮಾ ಒಟ್ಟಿಗೆ ಎಂದೂ ಬಂದಿಲ್ಲ. ಓಕೆ, ಅಲ್ಲೊಂದು ಇಲ್ಲೊಂದು ಬರೋದು, ಬರಬೇಕಾದ್ರೇ ಅವ್ರ ತಲೆ ಒಳಗೆ ಯೋಚನೆ ಮಾಡ್ಕೊಂಡು ಬಂದಿರೋರು ಈ ಪಾತ್ರಕ್ಕೆ ಇವನು ಲಾಯಕ್ಕು ಅಂತ. ಹಾಗಾಗಿ ನನಗೆ ಆಯ್ಕೆಗಳು ಸುಲಭವಾಯಿತು. ಅದರಲ್ಲಿ ನೀವು ತುಂಬಾ ಜನ ಸ್ಟಾರ್ ನಟರುಗಳ ಜೊತೆಗೂ ವರ್ಕ್ ಮಾಡಿದ್ರಿ, ಹೊಸಬರ ಟೀಮ್ಗಳ ಜೊತೆಗೂ ವರ್ಕ್ ಮಾಡಿದ್ರಿ. ಆಕ್ಚುಲಿ ಮೈ ಹೀರೋ ಈ ಟ್ರೇಲರ್ ಸಾಂಗ್ಸ್ ಎಲ್ಲ ನೋಡ್ತಾ ಇದ್ರೆ, ಇದು ಹೊಸಬರಲ್ಲೇ ಹೊಸ ತಂಡ ಅಂದ್ರೆ, ಒಂದಷ್ಟು ಹಾಲಿವುಡ್ ನ ಕಲಾವಿದರು, ಕನ್ನಡದ ಕಲಾವಿದರು, ಭಾರತೀಯ ಸಿನಿ ರಂಗದ ಒಂದಷ್ಟು ಜನ ಕಲಾವಿದರು ಎಲ್ಲ ಸೇರಿ ಮಾಡಿರುವಂತಹ ಒಂದು ಸಿನಿಮಾ. ಹೆಂಗೆ ಈ ಪಾತ್ರದ ಆಯ್ಕೆ? ಅಲ್ಲ, ಇದು ಇಲ್ಲಿ ಎಬಿ ಸ್ಟುಡಿಯೋನವ್ರು ಮಾಡ್ತಾ ಇರೋ ಇದು ಮೊಟ್ಟ ಮೊದಲನೇ ಸಿನಿಮಾ ಇವ್ರದ್ದು, ವಿಜಯ್ ನಮ್ಮ ನಿರ್ದೇಶಕರದು. ಹಾಗೆ ಇವರು ಪರಿಚಯವೂ ಇರಲಿಲ್ಲ ನನಗೆ, ಈ ಚಿತ್ರದ ಮೂಲಕವೇ ಪರಿಚಯ. ಇವರ ತಾಯಿಯವರು ಹಿಂದೆ ಯಾವುದೋ ಒಂದು ಸಿನಿಮಾ ಮಾಡಿದ್ರು, ಅದರೊಳಗೆ ನಾನು ಮಾಡಬೇಕಾಗಿತ್ತು, ಯಾವುದು ಡೇಟ್ ಕ್ಲ್ಯಾಶ್ ಆಗಿದೆ ಅಂತ ಮಾಡಿರಲಿಲ್ಲ. ಓಕೆ, ಇಲ್ಲಿ ಬಂದು ಹೇಳಿದರು ಈ ಥರ ಇದೆ ಒಂದು ಸಿನಿಮಾ, ಇಂಥ ಪಾತ್ರ ಇದೆ ಅಂತ. ಸೊ ಅದು ನಾನು ಮಾಡಬಲ್ಲೆ ಈ ಪಾತ್ರ ಅಂತ ಅನ್ನಿಸ್ತು. ಆಮೇಲೆ ಆ ಲೊಕೇಶನ್ನು ನನ್ನನ್ನು ಸ್ವಲ್ಪ ಇನ್ಸ್ಪೈರ್ ಮಾಡಿತು. ಮಹೇಶ್ವರರು ಕೇಳಿದ್ದೆ ಅದರ ಬಗ್ಗೆ, ಭಾಳ ಅದ್ಭುತವಾದ ಜಾಗ ಅಂತ. ಅಲ್ಲಿ ಹತ್ತಿರದಲ್ಲೇ ನಮ್ಮ ಸ್ನೇಹಿತರು ಇದ್ದರು, ಹಳೆಯ ಸ್ನೇಹಿತರು ಇದರೊಳಗೆ, ಅದು ಇಂದೋರ್ನಲ್ಲಿ. ಅವ್ರನ್ನೂ ನೋಡ್ದಂಗಾಗತ್ತೆ, ನರ್ಮದಾ ನದಿನೂ ನೋಡ್ದಂಗಾಗತ್ತೆ, ಅಹಲ್ಯಾಬಾಯಿ ಹೋಲ್ಕರ್ ಫೋರ್ಟು ನೋಡ್ದಾಗತ್ತೆ ಅಂದ್ಕೊಂಡು ಇದನ್ನು ಒಪ್ಪಿಕೊಂಡೆ. ಆ್ಯಂಡ್ ಒಪ್ಪಿಕೊಂಡಿದ್ದಕ್ಕೆ ಬೇಸರವಿಲ್ಲ, ಯಾಕೆಂದರೆ ನಿಜವಾಗಿ ಬಹಳ ಒಳ್ಳೆ ಜಾಗ, ಪ್ರಶಾಂತವಾದ ಜಾಗ, ಭಾಳ ಇದು ಸೀನಿಕ್ ಬ್ಯೂಟಿ ಇರುವಂಥ ಜಾಗ. ಹಾಗಾಗಿ ಅಲ್ಲಿ ಮಾಡಿದ್ದು ಸಂತೋಷ ಆಯಿತು. ಹೆಚ್ಚಿಗೆ ದಿವಸ ಇರಲಿಲ್ಲ ನಾನು ಅಲ್ಲಿ, ಒಂದೇ ದಿವಸ ಇದ್ದಿದ್ದು, ಬಟ್ ಬೆಳಗಿನಿಂದ ರಾತ್ರಿವರೆಗೂ ಮಾಡಿದ್ದು, ಬಟ್ ಭಾಳ ಒಳ್ಳೆಯ ಅನುಭವ. ಆಮೇಲೆ ಅಲ್ಲಿ ಕೂತ್ಕೊಂಡ್ರೆ ಒಂದು ಯಾವುದೋ ಒಂದು ಬೇರೆ ಲೋಕ ಸೃಷ್ಟಿಯಾಗುತ್ತೆ. ಪಕ್ಕದಲ್ಲಿ ದೊಡ್ಡ ನದಿ ಅಂದರೆ ನಮ್ಮ ನದಿಗಳ ಥರ ಅಲ್ಲ, ವಿಶಾಲವಾದ ನದಿ. ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ 2 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಇಲ್ಲಿ ಇದಿದ್ದರೆ ಈ ಕಡೆ ಇಲ್ಲಿ ನಾವು ಭಾಳ ಕುಬ್ಜರಾಗ್ಬಿಡ್ತೀವಿ ಆ ಫೋರ್ಟ್ ಪಕ್ಕದೊಳಗೆ ನಿಂತ್ಕೊಂಡ್ರೆ. ಓಕೆ, ಮನುಷ್ಯ ಇಷ್ಟೇನಾ ಅಂತ. ಸೊ ಅಂಥ ಅದ್ಭುತವಾದ ಜಾಗ ಅದು. ಓಕೆ, ಹಾಗಾಗಿ ನಿಜವಾಗಿಯೂ ಅದನ್ನು ಇದನ್ನು ವಾತಾವರಣವನ್ನು ಬಹಳ ಎಂಜಾಯ್ ಮಾಡಿ. ಅದಕ್ಕೆ ಹೇಳಿದ ನಾವು ಏನು ಎಲ್ಲಿ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯವಾಗುತ್ತೆ, ಯಾರು ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ, ಏನು ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ಇದು ಎಲ್ಲವೂ ಕೂಡಿ ಬಂದಿದೆ ಇಲ್ಲಿ.